ಪ್ರವಾಹ ಮತ್ತು ಲಾಕ್ಡೌನ್ ನಿಂದಾಗಿ ಕಳೆದೆರಡು ವರ್ಷಗಳಿಂದ ಅತ್ಯಂತ ಸಂಕಷ್ಟದಲ್ಲಿರುವ ರೈತನಿಗೆ ಗಾಯದ ಮೇಲೆ ಬರೆ ಎಳೆದಂತಹ ಘಟನೆಯೊಂದು ಲೋಕಾಪುರ ಸಮೀಪದಲ್ಲಿ ನಡೆದಿದೆ. ಹೌದು, ವಿದ್ಯುತ್ ಟಿಸಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ದಾಳಿಂಬೆ ಬೆಳೆ ಸುಟ್ಟು ಕರಕಲಾದ ಘಟನೆ ಲೋಕಾಪುರ ಸಮೀಪದ ಅರಳಿಕಟ್ಟೆ ಪಾಲ್ಕಿಮನಿ ಗ್ರಾಮದಲ್ಲಿ ನಡೆದಿದೆ. ಹಯತ್ ಸಾಬ್, ಲಾಲ್ ಸಾಬ್, ಮದರ್ ಖಾನ್ ಎನ್ನುವ ರೈತ ತಮ್ಮ 5 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ದರು. ದುರಾದೃಷ್ಟಕರ ಎಂಬಂತೆ ಜಮೀನಿನಲ್ಲಿ ಅಳವಡಿಸಿದ್ದ ಟಿಸಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಪರಿಣಾಮದಿಂದಾಗಿ ಫಸಲಿಗೆ ಬಂದಿದ್ದ ದಾಳಿಂಬೆ ಗಿಡಗಳು ಸುಟ್ಟು ಭಸ್ಮಗೊಂಡಿದ್ದು ಇಡೀ ಜಮೀನಿನಲ್ಲಿ ಅಳವಡಿಸಲಾಗಿದ್ದ ಹನಿ ನೀರಾವರಿಯ ಪೈಪ್ ಹಾಗೆ ಎಲ್ಲ ಉಪಕರಣಗಳು ಬೆಂಕಿಯಿಂದ ನಾಶಗೊಂಡಿವೆ. ಅಂದಾಜು 15 ಲಕ್ಷ ರೂಪಾಯಿ ಮೊತ್ತದ ದಾಳಿಂಬೆ ಬೆಂಕಿಯಿಂದ ನಾಶವಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇದರಿಂದ ರೈತನ ಜೀವನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಇದಕ್ಕೆ ಪರಿಹಾರ ನೀಡಬೇಕೆಂದು ರೈತ ಹಯತ್ ಸಾಬ್, ಲಾಲ್ ಸಾಬ್, ಮದರ್ ಖಾನ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಕಿಡಿ ಬಿದ್ದು ಆ ಹೊಲ ಸುಟ್ಟು ಹೊಳ್ಳಿ ನಂದ ದಾಳಂಬ್ರಿ 5 ಎಕರೆ ಪೂರ ಸುಟ್ಟತಿ. ಇನ್ನು ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕೆಬಿ ಸಿಬ್ಬಂದಿ ಭೇಟಿ ಕೊಟ್ಟಿದ್ದು 15 ಲಕ್ಷ ರೂಪಾಯಿ ಮೊತ್ತದ ದಾಳಿಂಬೆ ನಾಶವಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿದೆ ಎಂದು ತಿಳಿದು ಬಂದಿದೆ. ಜನತಾ ಮೊಬೈಲ್ಸ್ ಮುಧೋಳ, ನಮ್ಮಲ್ಲಿ ಯೋಗ್ಯ ದರದಲ್ಲಿ ಉತ್ತಮ ಕ್ವಾಲಿಟಿಯ ಮೊಬೈಲ್ ಫೋನ್ಗಳು ಲಭ್ಯ. ಸ್ಯಾಮ್ಸಂಗ್, ಐಫೋನ್, ರೆಡ್ಮಿ, ವಿವೋ, ಒನ್ ಪ್ಲಸ್, ಒಪ್ಪೋ, ರಿಯಲ್ಮಿ ಕಂಪನಿಯ ಬ್ರಾಂಡೆಡ್ ಮೊಬೈಲ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದೆ. ಉತ್ತಮ ಮೊಬೈಲ್ ನಿಮ್ಮದಾಗಿಸಿಕೊಳ್ಳಲು ಯೋಚಿಸ್ತಾ ಇದ್ರೆ ಇಂದೇ ಭೇಟಿ ನೀಡಿ ಜನತಾ ಮೊಬೈಲ್ಸ್ ಮುಧೋಳ. ನಿಮಗಾಗಿ ನಮ್ಮಲ್ಲಿ ಇಎಂಐ ಸೌಲಭ್ಯ ಕೂಡ ಲಭ್ಯ ಇದೆ. ಹಾಗೂ ಮೊಬೈಲ್ ಫೋನ್ ಖರೀದಿಸುವವರಿಗೆ ಆಕರ್ಷಕ ಆಫರ್ಗಳು ಕೂಡ ಸಿಗುತ್ತವೆ. ಇಂದೇ ಭೇಟಿ ಕೊಡಿ ಜನತಾ ಮೊಬೈಲ್, ಹೊಸೂರು ಕಾಂಪ್ಲೆಕ್ಸ್, ಕೆವಿಜಿ ಬ್ಯಾಂಕ್ ಎದುರಿಗೆ, ಶಿವಾಜಿ ಸರ್ಕಲ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.